हेलो फ्रेंड्स, नानिवत्तु बनाना स्टेम सलाड अथवा बाळे दिंडिन कोसुंबरियन्नु मलेनाड स्टैलली हेगे माडोदु अंत तोरिस्तिदिनि। मोदलु बाळे दिंडिन औटर स्किन अथवा होर पदरवन्नु ई रीति बिडिसिकोळ्ळबेकु। इदु ओंदु अथवा एरडु लेयर ई रीति इरुत्ते। इदु तेगेद नंतर निमगे ओळभाग सिगुत्ते। ई ओळभागवन्नु सलाड्गे उपयोगिसबहुदु। ಇದು ತುಂಬ ಎಳೆಯದಾಗಿದ್ದರೆ ಮಾತ್ರ ಸಲಾಡ್ಗೆ ಉಪಯೋಗಿಸಲು ಬರುತ್ತೆ, ತುಂಬ ಬೆಳೆದಿದ್ದರೆ ಅದು ಬರಲ್ಲ, ಯಾಕೆಂದರೆ ಅದರಲ್ಲಿ ತುಂಬ ನಾರಿನ ಅಂಶ ಇರುತ್ತೆ। ಬನಾನಾ ಸ್ಟೆಮ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಮುಖ್ಯವಾಗಿ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಇರುತ್ತೆ। ನೋಡಿ, ಇದನ್ನು ಈಗ ಒಂದು ಚಾಪರಿಗೆ ಹಾಕಿ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ। ಹೆಚ್ಕೊಂಡಾಯಿತು, ಈಗ ನಾನು ಒಂದು ಗ್ಲಾಸ್ ಬೌಲ್ಗೆ ಹಾಕ್ತಾ ಇದ್ದೀನಿ। ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ರಸ, ಮತ್ತು ಒಗ್ಗರಣೆ ಹಾಕಬೇಕು। ಒಗ್ಗರಣೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿ ಲೀವ್ಸ್ ಹಾಗೂ ಸ್ವಲ್ಪ ಹಿಂಗನ್ನು ಸೇರಿಸಿದ್ದೀನಿ। ಈ ಒಗ್ಗರಣೆಯನ್ನು ಹೆಚ್ಕೊಂಡಿರೋ ಸಲಾಡ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ। ಕೊನೆಯದಾಗಿ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೀನಿ। ತೆಂಗಿನ ತುರಿ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ। ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ರೆಡಿ ಆಗಿದೆ ಅಂತ। ಥ್ಯಾಂಕ್ ಯು ಫಾರ್ ವಾಚಿಂಗ್।